ಜಗವೆಲ್ಲದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ ಜಗವೆಲ್ಲದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ ಜೊತೆಯಾಗಿ ನೀನಿರಲು ಭಯವೇನು ಭಯವೇನು ದಿನಕರನೇ ಜೊತೆಗಿರಲು ದೀಪದ ಬೆಳಕೇಕೆ ಕಲ್ಪತರು ಜೊತೆಗಿರಲು ಅಲ್ಪರ ಹಂಗೇಕೆ ದಿನಕರನೆ ಜೊತೆಗಿರಲು ದೀಪದ ಬೆಳಕೇಕೆ ಕಲ್ಪತರು ಜೊತೆಗಿರಲು ಅಲ್ಪರ ಹಂಗೇಕೆ ಪರಮ ಪಿತ ನೀನಿರಲು ಪರರ ಆಶ್ರಯವೇಕೆ ಪರಮ ಪಿತ ನೀನಿರಲು ಪರರ ಆಶ್ರಯ ಛಾಯೆಯಲ್ಲಿ ಮಾಯೆಯ ಭಯವೇಕೆ ಶಿವ ಛತ್ರ ಛಾಯೆಯಲ್ಲಿ ಮಾಯೆಯ ಭಯವೇಕೆ ಜಗವೆಲ್ಲದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು ಭಯವೇನು ತಂದೆ ಭಯವೇನು ತಂದೆ.
ಲೀನನಾದೆನು
ನಾನು ಆತ್ಮ ಮಾಸ್ಟರ್ ಜ್ಞಾನ ಸೂರ್ಯನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಜ್ಞಾನ ಸೂರ್ಯನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಜ್ಞಾನ ಸೂರ್ಯನಾಗಿದ್ದೇನೆ.
ನಾನು ಆತ್ಮ ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ 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 Thank you.
ओम शांति। ई देह एन्नुव मंदिरदल्ली नानंदु आत्मा चैतन्य शक्तियागिद्देने। ಈ ದೇಹದಿಂದ ಭಿನ್ನ ಈ ದೇಹದ ಮಾಲೀಕ ನಾನೊಂದು ಆತ್ಮ ಜ್ಯೋತಿ ಪ್ರಕಾಶ ಸ್ವರೂಪನಾಗಿದ್ದೇನೆ। ನಾನು ಆತ್ಮನ ಸ್ವಧರ್ಮವೇ ಶಾಂತಿಯಾಗಿದೆ। ನಾನು ಅಜರ ಅಮರ ಅವಿನಾಶಿ ಆತ್ಮನಾಗಿದ್ದೇನೆ। ಮನಸ್ಸು ಬುದ್ಧಿ ಸಂಸ್ಕಾರಗಳನ್ನು ಹೊಂದಿರುವ ಪ್ರಕಾಶ ಪುಂಜನಾಗಿದ್ದೇನೆ। ನಿತ್ಯನು ನಿರಾಕಾರನು ನಿಜಾನಂದ ಸ್ವರೂಪನಾದ ಪರಮಪಿತಾ ಪರಮಾತ್ಮನ ಸಂತಾನನಾಗಿದ್ದೇನೆ। ಪರಮಾತ್ಮನು ಸರ್ವರ ಸದ್ಗತಿ ದಾತ ಪರಂ ಜ್ಯೋತಿ ಸ್ವರೂಪ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾತನು ಜ್ಞಾನ ಸಾಗರನು
ಮಾನವ ಕಲ್ಪವೃಕ್ಷದ ಬೀಜ ಸ್ವರೂಪನು ಆಗಿದ್ದಾರೆ. ಈ ಕಲ್ಪದ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ನಿರಾಕಾರ ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಅವತರಿಸಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡಿ ನನ್ನನ್ನು ಮಾಸ್ಟರ್ ಜ್ಞಾನ ಸಾಗರನನ್ನಾಗಿ ಮಾಡಿದ್ದಾರೆ. ಬೀಜ ಹಾಗೂ ವೃಕ್ಷದ ವಿಸ್ತಾರವಾದಂತಹ ಜ್ಞಾನವನ್ನು ನೀಡಿದ್ದಾರೆ. ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ನೀಡಿ ನನ್ನನ್ನು ಸಾರಯುಕ್ತನನ್ನಾಗಿ ಮಾಡಿದ್ದಾರೆ. ನನ್ನ 84 ಜನ್ಮಗಳ ದರ್ಶನ ಮಾಡಿಸಿ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿದ್ದಾರೆ. ಈಗ ನಾನಾತ್ಮನಿಗೆ ನನ್ನ ಅನಾದಿ ಸ್ವರೂಪದ ಸ್ಮೃತಿ ಉಂಟಾಗಿದೆ. ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತಲೂ ಅತಿ ದೂರದಲ್ಲಿರುವ ನನ್ನ ನಿಜಮನೆ ಶಾಂತಿಧಾಮ ಮುಕ್ತಿಧಾಮ ನಿರ್ವಾಣಧಾಮ ಪರಮಧಾಮದಲ್ಲಿ ನನಾತ್ಮನೀಗ ಬುದ್ಧಿಯಿಂದ ಸ್ಥಿತನಾಗಿದ್ದೇನೆ. Thank you.
ಪರಮಧಾಮದ ತುಂಬೆಲ್ಲ ಶಾಂತಿಯೇ ಶಾಂತಿ ಹರಡಿದೆ. ಅಮೋಘವಾದಂತಹ ಶಾಂತಿ ನೆಲೆಸಿದೆ. ಇದು ಶಬ್ದಾತೀತ ಜಗತ್ತಾಗಿದೆ. ಇಲ್ಲಿ ಯಾವುದೇ ದೇಹದ ಸಂಬಂಧಗಳಿಲ್ಲ. ಕರ್ಮ ಹಾಗೂ ಕರ್ಮ ಸಂಬಂಧಗಳಿಲ್ಲ. ನನ್ನಾತ್ಮನ ಸರ್ವ ಸಂಬಂಧವು ಶಿವ ತಂದೆಯೇ ಆಗಿದ್ದಾರೆ. ನಾನೊಂದು ಆತ್ಮಜ್ಯೋತಿಯಾಗಿದ್ದೇನೆ. ಶರೀರವೆಂಬ ವಸ್ತ್ರವನ್ನು ಧರಿಸಿ ಪಾತ್ರವನ್ನು ಅಭಿನಯಿಸುವವನು ನಾನಾತ್ಮನಾಗಿದ್ದೇನೆ. ಆತ್ಮಕ್ಕೆಂದಿಗೂ ಸಾವಿಲ್ಲ. ಈ ಸತ್ಯದ ಅರಿವು ನನಗೆ ಉಂಟಾಗಿದೆ. ನಾನಾತ್ಮ ಶರೀರದ ರೂಪವನ್ನು ಧರಿಸಿ ಬದಲಾಯಿಸಿದ್ದೇನಷ್ಟೇ. ಹೀಗೆ ನಾನು ಅನೇಕ ಪಾತ್ರಗಳನ್ನು ಜನ್ಮ ಜನ್ಮಗಳಲ್ಲಿ ಬದಲಾಯಿಸಿದ್ದೇನೆ. ಪಾತ್ರದ ಅರಿವಿಲ್ಲದೆ ಪಾತ್ರವನ್ನೇ ನಾನೆಂದು ತಿಳಿದು ಇಷ್ಟೊಂದು ದುಃಖಿಯಾಗಿದ್ದೇನು. ಈ ನನ್ನ ತಂದೆ ಜ್ಞಾನ ಸೂರ್ಯ ಈ ಧರೆಗೆ ಅವತರಿಸಿ ಬಂದು
सृष्टि चक्रद ज्ञानवन्नु नीडी नन आत्मनन्नु तन्न समान मास्टर ज्ञान सूर्यनन्नागी माडितारे ಈಗ ನಾನು ಆತ್ಮ ನನ್ನನ್ನು ನಾನರಿತು ಎಷ್ಟೊಂದು ಹಗುರನಾಗಿದ್ದೇನೆ ಆತ್ಮದ ಅರಿವು ಪರಮಾತ್ಮನೊಡನೆ ಸರ್ವ ಸಂಬಂಧದ ಅನುಭೂತಿ ಇಷ್ಟೊಂದು ಸುಂದರವಾದಂತಹ ಅನುಭವ ಮಾಡಿಸುತ್ತಿದೆ ನನಗೆ ತಿಳಿದಿರುವ ಈ ರಹಸ್ಯವನ್ನು ವಿಶ್ವದ ಸರ್ವಾತ್ಮರಿಗೂ ಸಹ ತಿಳಿಸಿಕೊಡಬೇಕು ಎನ್ನುವ ಹಂಬಲ ಉಂಟಾಗುತ್ತಿದೆ ಈ ಜ್ಞಾನದ ಪ್ರಕಾಶವನ್ನು ಇಡೀ ವಿಶ್ವಕ್ಕೆ ಹರಡಿಸುತ್ತೇನೆ ಇಡೀ ವಿಶ್ವಕ್ಕೆ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸುತ್ತೇನೆ ಈ ದುಃಖ ಅಶಾಂತಿಯಿಂದ ತುಂಬಿದಂತಹ ಪ್ರಪಂಚದಿಂದ ವೈರಾಗ್ಯವು ಉತ್ಪನ್ನವಾಗುತ್ತಿದೆ ಶರೀರದ ಭಾವ ಸ್ವಭಾವಗಳು ನಿಧಾನವಾಗಿ ನನ್ನಿಂದ ದೂರವಾಗುತ್ತಿವೆ ಆತ್ಮದ ಮೂಲ ಸ್ವರೂಪ ಜ್ಯೋತಿ ಸ್ವರೂಪ ಜ್ಞಾನ ಸ್ವರೂಪ ಶಕ್ತಿ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ Thank you.
ಜ್ಞಾನದ ಪ್ರಕಾಶದಿಂದ ಜೀವನದಲ್ಲಿನ ಆತಂಕ ಅಲೆದಾಟಗಳು ಸಂಪೂರ್ಣವಾಗಿ ಸಮಾಪ್ತಿಯಾಗಿದೆ. ನನ್ನ ಆತ್ಮನ ಮೂಲ ಸ್ವಭಾವ ಸುಖ ಶಾಂತಿ ಆನಂದ ಪವಿತ್ರತೆಯ ಅನುಭವವಾಗುತ್ತಿದೆ. ಆತ್ಮದ ಜ್ಞಾನ ಪರಮಾತ್ಮನಿಂದ ಸರ್ವ ಪ್ರಾಪ್ತಿಗಳನ್ನು ಅನುಭೂತಿ ಮಾಡಿಸುತ್ತಿದೆ. ಜ್ಞಾನ ಸಾಗರ ತಂದೆಯಿಂದ ಜ್ಞಾನದ ಕಿರಣಗಳು ನನ್ನ ಆತ್ಮನ ಮೇಲೆ ಹರಿದು ಹರಿದು ಬರುತ್ತಿದೆ. ನಾನು ಮಾಸ್ಟರ್ ಜ್ಞಾನ ಸೂರ್ಯನ ಸಮಾನ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದೇನೆ. ಬೀಜ ಸ್ವರೂಪನಾದ ನಾನಾತ್ಮ ಪರಮಾತ್ಮನ ಕೊರಳಿನ ಮಣಿಯಾಗಿದ್ದೇನೆ. ಜ್ಞಾನ ಸೂರ್ಯ ತಂದೆಯ ಕಿರಣಗಳ ಛತ್ರ ಛಾಯೆಯಡಿ ಶಕ್ತಿಶಾಲಿ ಅನುಭವ ಮಾಡುತ್ತಿದ್ದೇನೆ. ಆಹಾ, ಪರಮ ಶಾಂತಿಯ ಅನುಭವವಾಗುತ್ತಿದೆ. ನಿಶ್ಚಿಂತತೆಯ ಅನುಭವವಾಗುತ್ತಿದೆ. ಪವಿತ್ರತೆಯ ಪ್ರಕಂಪನಗಳಿಂದ ನನ್ನ ಆತ್ಮ ಜ್ಯೋತಿ ಅತೀಂದ್ರಿಯ ಸುಖದ ಅನುಭವ ಮಾಡುತ್ತಿದ್ದೇನೆ.
ನನ್ನ ಆತ್ಮನ ಮೂಲಕ ಜ್ಞಾನದ ಕಿರಣಗಳು ಹೊರಚಿಮ್ಮುತ್ತ ವಿಶ್ವದ ಮೂಲೆ ಮೂಲೆಗೂ ಹರಡುತ್ತಿವೆ ವಿಶ್ವದ ಮನುಷ್ಯಾತ್ಮರಲ್ಲಿ ಆತ್ಮ ಜಾಗೃತಿಯನ್ನು ಉಂಟು ಮಾಡುತ್ತಿದೆ ಆತ್ಮದ ನಿಜ ಸ್ವರೂಪ ಆತ್ಮದ ನಿಜವಾದ ತಂದೆ ಆತ್ಮದ ನಿಜ ಮನೆಯ ಜ್ಞಾನ ಎಲ್ಲ ಆತ್ಮಗಳಲ್ಲಿ ಸ್ಪಷ್ಟವಾಗುತ್ತಿದೆ ಜ್ಞಾನದ ಪ್ರಕಾಶವು ಮನುಷ್ಯಾತ್ಮರಲ್ಲಿನ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡುತ್ತಿದೆ ಪರಮಾತ್ಮ ತಂದೆಯ ನೆನಪಿನಿಂದ ಕರ್ಮ ಬಂಧನ ಮತ್ತು ಕರ್ಮ ಭೋಗದಿಂದ ಮುಕ್ತಿಯನ್ನು ಪಡೆಯುತ್ತಿದ್ದಾರೆ ನಾನು ಆತ್ಮ ಜ್ಯೋತಿ ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿದ್ದೇನೆ ಚೈತನ್ಯ ಆದರೆ ನಮಗೆ
ಆಗಿದೆ ಮಾಯಾವಿ ಮಾಯೆಯ ಜೊತೆಗಿಂತ ಸ್ನೇಹವಿದು ಸೇರುವ ನಯನಗಳಲ್ಲಿಯಾಗ ನಾವು ಧನ್ಯರು ಒಂದೆಯಾಗುವೆವು ಇಂಥ ಪ್ರಿಯ ಜೀವನವಾದಾಗ ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲ್ಲಿಯಾಗ